ಹಲೋ ನಮಸ್ಕಾರ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವರ್ಷ ವರ್ಷ ಎಷ್ಟು ಬಜೆಟ್ ಬರುತ್ತೆ ಏನೇನು ಕಾಮಗಾರಿಗಳು ಚಾಲ್ತಿಯಲ್ಲಿವೆ ಯಾರಿಗೆ ಅಸ್ರೆ ಯೋಜನೆಯಲ್ಲಿ ಅಂದರೆ ಫ್ರೀಯಾಗಿ ಮನೆಗಳು ಬಂದಿರುವ ಲಿಸ್ಟ್ ನೋಡಬಹುದು ಮತ್ತು ಇವಾಗ ನಿಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಯಾರು ಇದ್ದಾರೆ ಹಾಗೆ ಈ ಹಿಂದೆ ನಿಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಯಾರು ಇದ್ದರು ಮತ್ತು ನಿಮ್ಮ ಊರಿನಲ್ಲಿ ಮನೆ ಟ್ಯಾಕ್ಸ್ ಎಷ್ಟು ಜನರದು ಬ್ಯಾಲೆನ್ಸ್ ಇದೆ ಎಷ್ಟು ಜನರು ಕಟ್ಟಿದ್ದಾರೆ ಟೋಟಲ್ ಆಗಿ ಹೇಳಬೇಕೆಂದರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಂದರೆ ನಿಮ್ಮ ಊರಿನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿ ಈ ವಿಡಿಯೋ ಎಂಡ್ ಆಗುವವರೆಗೂ ನೋಡಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಬ್ರೌಸರ್ ಓಪನ್ ಮಾಡಿ ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ ಪಂಚತಂತ್ರ ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ ತದನಂತರ ಕೆಳಗಡೆ ಕಾಣಿಸುತ್ತಿರುವ ಪಂಚತಂತ್ರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದನ್ನು ನಿರ್ವಹಿಸುತ್ತೆ ಪಂಚತಂತ್ರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ನ ಹೆಸರು ಈ ವೆಬ್ಸೈಟ್ನಲ್ಲಿ ಅಲರ್ಟ್ಸ್ ಆ್ಯಂಡ್ ಲಿಂಕ್ಸ್ ಕೆಳಗಡೆ ಪಂಚಮಿತ್ರ ಪಂಚಾಯಿತಿ ಅಂತರ್ಜಾಲ ತಾಣ ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆ್ಯಪ್ ಓಪನ್ ಆಗುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಕರ್ನಾಟಕ ಮ್ಯಾಪ್ ಇದೆ ಕರ್ನಾಟಕ ಮ್ಯಾಪ್ನಲ್ಲಿ ನಿಮ್ಮ ಜಿಲ್ಲೆಯ ಮೇಲೆ ಕ್ಲಿಕ್ ಮಾಡಿಕೊಂಡು ತದನಂತರ ಜಿಲ್ಲೆ ಮ್ಯಾಪ್ ಓಪನ್ ಆಗುತ್ತೆ ಜಿಲ್ಲೆ ಮ್ಯಾಪ್ನಲ್ಲಿ ನಿಮ್ಮ ತಾಲೂಕು ಮೇಲೆ ಟ್ಯಾಪ್ ಮಾಡಿ ತಾಲೂಕಿನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೈಟ್ ಸೈಡ್ನಲ್ಲಿ ತಾಲೂಕಿನಲ್ಲಿರೋ ಒಟ್ಟು ಹಳ್ಳಿಗಳ ಹೆಸರು ನೋಡಬಹುದು ನೀವು ಇಲ್ಲಿ ನಿಮ್ಮ ಹಳ್ಳಿ ಯಾವುದೆಂದು ಗುರುತಿಸಿ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ಹಳ್ಳಿಯ ಸಂಪೂರ್ಣ ಮಾಹಿತಿ ಇಲ್ಲಿ ಬರುತ್ತೆ ಗ್ರಾಮ ಪಂಚಾಯಿತಿ ತಾಲೂಕಿನಿಂದ ಮತ್ತು ಜಿಲ್ಲೆಯಿಂದ ನಿಮ್ಮ ಗ್ರಾಮ ಪಂಚಾಯಿತಿ ಎಷ್ಟು ಕಿಲೋಮೀಟರ್ ದೂರ ಇದೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ನಿಮ್ಮ ಹಳ್ಳಿಗಳಲ್ಲಿ ಯಾವ ಯಾವ ದೇವಸ್ಥಾನಗಳು ಪ್ರಸಿದ್ಧವಾಗಿವೆ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಟೋಟಲ್ ಆಗಿ ಎಷ್ಟು ಹಳ್ಳಿಗಳು ಬರುತ್ತೆ ಹಾಗೆ ಸೈಡ್ ಟಾಪ್ ಕಾರ್ನರ್ನಲ್ಲಿ ಸದಸ್ಯರ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಪ್ರೆಸಿಡೆಂಟ್ ಯಾರು ವೈಸ್ ಪ್ರೆಸಿಡೆಂಟ್ ಯಾರು ಮೆಂಬರ್ ಯಾರ್ಯಾರಿದ್ದಾರೆ ಮತ್ತು ಅವರ ಹೆಸರು ಮತ್ತು ಮೊಬೈಲ್ ನಂಬರ್ ಸಮೇತ ಡೀಟೇಲ್ಸ್ ನೋಡಬಹುದು ಹಾಗೆ ಪ್ರಿವಿಯಸ್ ಮೆಂಬರ್ ಯಾರು ಇದ್ದರು ಅನ್ನೋ ಮಾಹಿತಿ ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು ಅಂದರೆ ಈ ಹಿಂದೆ ಯಾರು ಮೆಂಬರ್ಸ್ ಇದ್ದರು ಅವರ ಹೆಸರು ಕೂಡ ನೀವು ಇಲ್ಲಿ ನೋಡಬಹುದು ಹಾಗೆ ಯೋಜನೆಗಳ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಯಾವ ಯೋಜನೆಗಳು ಬಂದಿವೆ ಸರ್ಕಾರದಿಂದ ಮತ್ತು ಯೋಜನೆಯ ಮಾಹಿತಿ ಕಂಪ್ಲೀಟಾಗಿ ನೀವು ಇಲ್ಲಿ ತಿಳಿದುಕೊಳ್ಳಬಹುದು ತದನಂತರ ಪ್ರಗತಿ ಕಾಮಗಾರಿಗಳ ಮೇಲೆ ಕ್ಲಿಕ್ ಮಾಡಿದರೆ ಪಂಚಾಯಿತಿಯಲ್ಲಿ ಒಳಪಡುವ ಹಳ್ಳಿಗಳಿಗೆ ಸರ್ಕಾರದಿಂದ ಯಾವ ಯಾವ ಕಾಮಗಾರಿಗಳು ಬಂದಿವೆ ಕಾಮಗಾರಿಗೆ ಸರ್ಕಾರದಿಂದ ಎಷ್ಟು ಖರ್ಚು ಬಿಡುಗಡೆಯಾಗಿದೆ ಎಷ್ಟು ಖರ್ಚು ತಗುಲುತ್ತೆ ಮತ್ತು ಕಾಮಗಾರಿ ಯಾವ ಸ್ಥಿತಿಯಲ್ಲಿದೆ ಎಂದು ಸಹ ಕಂಪ್ಲೀಟಾಗಿ ನೀವು ಇಲ್ಲಿ ನೋಡಬಹುದು ಮತ್ತೆ ರೈಟ್ ಸೈಡ್ ಟಾಪ್ ಕಾರ್ನರ್ನಲ್ಲಿ ಕಾಣಿಸುತ್ತಿರುವ ಫಲಾನುಭವಿಗಳ ಮೇಲೆ ಕ್ಲಿಕ್ ಮಾಡಿದರೆ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಮ್ಮ ಹಳ್ಳಿ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ಹಳ್ಳಿಯಲ್ಲಿ ಆಶ್ರಯ ಯೋಜನೆ ಅಂದರೆ ಫ್ರೀಯಾಗಿ ಸರ್ಕಾರದಿಂದ ಯಾರ್ಯಾರಿಗೆ ಮನೆ ಬಂದಿವೆ ಆ ಮನೆ ಬಂದಿರುವ ಲಿಸ್ಟ್ ಕಂಪ್ಲೀಟಾಗಿ ನೀವು ಇಲ್ಲಿ ನೋಡಬಹುದು ಅಧಿಕಾರಿಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಪಂಚಾಯಿತಿಯಲ್ಲಿ ಒಟ್ಟು ಎಷ್ಟು ಜನ ಉದ್ಯೋಗ ಹೊಂದಿದ್ದಾರೆ ಅಂದರೆ ಸರ್ಕಾರದಿಂದ ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅವರ ಖಾತೆಗಳು ಯಾವ ಖಾತೆಯಲ್ಲಿ ಅವರು ಹೊಂದಿದ್ದಾರೆ ಯಾವ ಖಾತೆಗಳು ಅವರು ಹೊಂದಿದ್ದಾರೆ ಎಂದು ಸಂಪೂರ್ಣ ಮಾಹಿತಿ ಇಲ್ಲಿ ನಮೂದಿಸಿದ್ದಾರೆ ಹಾಗೆ ಅದೇ ತರಹ ಆಸ್ತಿ ತೆರಿಗೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಪಂಚಾಯಿತಿಗೆ ಒಳಪಡುವ ಹಳ್ಳಿಗಳಲ್ಲಿನ ನಾಗರಿಕರ ಮನೆ ಟ್ಯಾಕ್ಸ್ ಎಷ್ಟು ಮೊತ್ತ ಬಾಕಿ ಇದೆ ಹಾಗೂ ಎಷ್ಟು ಮನೆ ಟ್ಯಾಕ್ಸ್ ಕಟ್ಟಿದ್ದಾರೆ ನಿಮ್ಮ ಊರಿನಲ್ಲಿ ಯಾರ್ಯಾರು ಇಲ್ಲಿವರೆಗೂ ಮನೆ ಟ್ಯಾಕ್ಸ್ ಕಟ್ಟೇ ಇಲ್ಲ ಅಂಥವರ ಹೆಸರು ಸಹ ನೀವು ಇಲ್ಲಿ ನೋಡಬಹುದು ಅವರ ಹೆಸರು ಮನೆ ಮುಂದೆ ಸಹ ಅವರ ಮನೆ ನಂಬರ್ ಸಹ ಇಲ್ಲಿ ಕಾಣಿಸುತ್ತೆ ಮನೆ ಹೆಸರು ಸಹ ಮನೆ ನಂಬರ್ ಸಹ ನೋಡಿ ಪಂಚಾಯಿತಿ ಆಸ್ತಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪಂಚಾಯಿತಿಯಲ್ಲಿ ಸರ್ಕಾರದ ಆಸ್ತಿಗಳು ಎಷ್ಟು ಇವೆ ಎಂದು ಗೊತ್ತಾಗುತ್ತೆ ಅಂದರೆ ಅದನ್ನು ನಿಮ್ಮ ಗ್ರಾಮ ಪಂಚಾಯಿತಿ ಸರ್ಕಾರದ ಆಸ್ತಿಗಳನ್ನು ನಿರ್ವಹಿಸುತ್ತೆ ಹಾಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಪಂಚಾಯಿತಿಯಲ್ಲಿ ಹಣದ ವ್ಯವಹಾರ ಸಂಪೂರ್ಣ ಮಾಹಿತಿ ಒಳಗೊಂಡಿರುತ್ತೆ ಎಷ್ಟು ದುಡ್ಡು ಪಂಚಾಯಿತಿಗೆ ಬಂದಿದೆ ಎಷ್ಟು ಹಣ ಪಂಚಾಯಿತಿದವರು ಖರ್ಚು ಮಾಡಿದ್ದಾರೆ ಅದನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ಬರೆದಿರುತ್ತಾರೆ ಅರ್ಜಿಯ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದರೆ ಈ ಮೊದಲೇ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಎಷ್ಟು ನಾಗರಿಕರು ಅರ್ಜಿ ಸಲ್ಲಿಸಿದ್ದಾರೆ ಅಂದರೆ ಯಾವುದ್ಯಾವುದಕ್ಕೂ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇಲ್ಲಿ ಬಂದಿರುತ್ತೆ ಹೊಸ ರೇಷನ್ ಕಾರ್ಡ್ ಪಡೆಯುವಗೋಸ್ಕರ ಟೋಟಲ್ ಆಗಿ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಸೇವಾ ಖಾತ್ರಿ ಯೋಜನೆಗೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ
ಇದನ್ನು ಕೂಡ ಸಂಪೂರ್ಣವಾಗಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದೊಂದಾಗಿ ನೋಡಿಕೊಳ್ಳಬಹುದು. ಇದಲ್ಲದೆ ಇನ್ನೂ ಹೆಚ್ಚಿನ ಮಾಹಿತಿ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ. ದಯವಿಟ್ಟು ಈಗಲೇ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ.